ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ನೀವು ಸಂಕ್ರಾಂತಿ ಹಬ್ಬಕ್ಕೆಲ್ಲ ನೀವು ಮಾಡ್ತೀರಲ್ಲ ಪೊಂಗಲ್ ಅಂತ ನಾನಿವಾಗ ಅದನ್ನು ಹೆಂಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದು ಖಾರ ಪೊಂಗಲ್ ಅಂತ ನೀವು ಮನೆಯಲ್ಲಿ ಬೇಗನೆ ಇದನ್ನು ರೆಡಿ ಮಾಡ್ಕೋಬೋದು ಹತ್ತೇ ನಿಮಿಷದಲ್ಲಿ ಹೆಂಗೆ ಮಾಡೋದಂತ ನೋಡೋಣ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇರೋದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತಕ್ಕೆ ಮರಿಬೇಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಹೆಂಗೆ ಮಾಡೋದಂತ ನೋಡೋಣ ಇವಾಗ ನಾನೊಂದು ಬೌಲ್ ತೊಗೊಂಡಿದ್ದೀನಿ ಈ ಬೌಲ್ಗೆ ನಾನೊಂದು ಅರ್ಧ ಕಪ್ಪಷ್ಟು ನಾನಿವಾಗ ಅಕ್ಕಿನ ಹಾಕ್ಕೊಂಡಿದ್ದೀನಿ ಸೋನ ಮಸೂರಿ ಅಕ್ಕಿನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡಿದ್ದಕ್ಕೆ ಸೇಮ್ ಅರ್ಧ ಕಪ್ಪಷ್ಟೇ ನಾನು ಹೆಸರು ಬೆಳೆನ ತೊಗೊಂಡಿದ್ದೀನಿ ನೀವು ಅಕ್ಕಿ ಎಷ್ಟು ತಗೋತೀರ ಅಷ್ಟೇ ತೊಗೋಬೇಕು ಅರ್ಧ ಕಪ್ಪು ಅಕ್ಕಿ ತೊಗೊಂಡ್ರೆ ಅರ್ಧ ಕಪ್ಪು ಹೆಸರು ಬೇಳೆ ತೊಗೋಬೇಕು ತೊಗೊಂಡು ಕ್ಲೀನಾಗಿ ಒಂದು ಮೂರು ನಾಲ್ಕು ಸಲ ನೀರು ಹಾಕಿ ಅದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡಿದ ನಂತರ ಈ ಥರ ಈ ಥರ ಸೋರಿಸುವಂಥ ಪಾತ್ರೆಗೆ ಹಾಕಿದನ್ನು ನೀರೆಲ್ಲ ಸೋರ್ಸೋಕ್ಕೆ ಇಡಬೇಕು ಎಲ್ಲ ನೀರೆಲ್ಲ ಹೋದ ನಂತರ ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ನಾನು ಒಂದು ಕುಕ್ಕರ್ನ ಇದ್ದೀನಿ ಈ ಕುಕ್ಕರ್ ಬಿಸಿ ಆದ ನಂತರ ಇದಕ್ಕೆ ಒಂದು ಮೂರು ಸ್ಪೂನಷ್ಟು ನಾನಿವಾಗ ತುಪ್ಪನ ಹಾಕ್ತಾಯಿದ್ದೀನಿ ಬರೀ ತುಪ್ಪದಲ್ಲೇ ಇದು ಮಾಡಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ತುಪ್ಪ ಚೆನ್ನಾಗಿ ಬಿಸಿಯಾಗಿದೆ ಬಿಸಿ ಆದ ನಂತರ ನಾನು ಅಕ್ಕಿ ಮತ್ತು ಬೇಳೆ ಇಟ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೀನಿ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಇದನ್ನು ತುಪ್ಪದಲ್ಲಿ ಹುರ್ಕೋಬೇಕು ನೋಡಿ ಈ ಥರ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ ತುಪ್ಪದಲ್ಲಿ ಒಂದೆರಡು ನಿಮಿಷ ಮಾಡಿದರೆ ಸಾಕು ಫ್ರೈ ಇವಾಗ ನಾನು ಅರ್ಧ ಕಪ್ಪು ಬೇಳೆ ಅಕ್ಕಿ ತೊ ಅಲ್ವಾ ಅದಕ್ಕೆ ನಾಲ್ಕು ಕಪ್ಪಷ್ಟು ನೀರನ್ನ ಹಾಕ್ಕೋಬೇಕು ಅರ್ಧ ನಾಲ್ಕು ಕಪ್ಪು ನೀರು ಹಾಕ್ಕೊಂಡು ಇದಕ್ಕೆ ಒಂದು ಸ್ಪೂನು ಅರಶಿನ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಕುಕ್ಕರ್ ಮುಚ್ಚಲ ಮುಚ್ಚಿ ಮೂರು ವಿಜಲ್ಲಿ ಮಾಡ್ಕೋಬೇಕು ಇವಾಗ ಮೂರು ವಿಜಿಲ್ ಆದ ನಂತರ ದಮ್ಮೆಲ್ಲ ಹೋಯ್ತು ಆ ನಂತರ ನೋಡಿ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಕುಕ್ಕರ್ ಮುಚ್ಚಲ ಇದನ್ನು ಒಂದು ಸಲ ಮುಚ್ಚಲ ಮುಚ್ಚಿದ ಓಪನ್ ಮಾಡಿದ ನಂತರ ಇದನ್ನೇನು ಮಾಡಬೇಕು ಈ ಥರ ಸಲ ಮಿಕ್ಸ್ ಮಾಡ್ಕೊಳ್ಳಿ ಜಾಸ್ತಿ ಇದು ಬೆಂದಂಗೆ ಆಗಬಾರ್ದು ಒಂದು ಸ್ವಲ್ಪ ರೈಸ್ ಥರ ಇರಬೇಕು ಇವಾಗ ಇದನ್ನು ನಾನು ಪಕ್ಕದಲ್ಲಿ ಇಡ್ತಾಯಿದ್ದೀನಿ ಮತ್ತು ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ನಾನು ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಒಗ್ಗರಣೆ ಮಾಡೋಕ್ಕೋಸ್ಕರ ಮೇಯ್ನ್ ಬೇಕಾಗಿರೋದು ಈ ಒಗ್ಗರ್ನೆ ಇದಕ್ಕೆ ನಾನಿವಾಗ ಬಾಣಲಿಗೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಚೆನ್ನಾಗಿ ಬಿಸಿ ಆದ ನಂತರ ಒಂದು ಸ್ಪೂನಷ್ಟು ನಾನು ಜೀರಾ ಆಮೇಲೆ ಒಂದು ಸ್ಪೂನಷ್ಟು ಕಾಲು ಮೆಣಸು ಹಾಕ್ಕೋಬೇಕು ಹಾಕ್ಕೊಂಡು ಆಮೇಲೆ ಇದಕ್ಕೆ ಸಣ್ಣ ಬೌಲಲ್ಲಿ ಒಂದು ಬೌಲಷ್ಟು ಶುಂಠಿನ ಹಾಕ್ಕೋಬೇಕು ಶುಂಠಿ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಆಮೇಲೆ ಇದಕ್ಕೆ ಒಂದು ಮೂರು ಗ್ರೀನ್ ಚಿಲಿನ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಇದಕ್ಕೆ ಕಾಯಿನ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಹತ್ತು ಗೋಡಂಬಿನ ನಾನು ಹಾಕ್ಕೊಂಡು ಇದನ್ನು ಕಲರ್ ಚೇಂಜ್ ಆಗುವವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಆಮೇಲೆ ಇದಕ್ಕೆ ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪು ಆಮೇಲೆ ಒಂದು ಸ್ಪೂನಷ್ಟು ಹಿಂಗನ್ನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಒಂದು ಎರಡು ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ತುಪ್ಪದಲ್ಲೇ ಮಾಡ್ಕೋಬೇಕು ಆವಾಗ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಈ ಚೆನ್ನಾಗಿ ಫ್ರೈ ಆಗಿ ಕಲರ್ ಚೇಂಜ್ ಆಗುವವರೆಗೂ ಇದನ್ನು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಇವಾಗ ಬೇಯಿಸಿರುವಂಥ ಹೆಸರುಬೇಳೆ ಮತ್ತು ಇದೆಯಲ್ವ ಅದಕ್ಕೆ ಹಾಕ್ಕೊಂಡು ಈ ಒಗ್ಗರಣೆನ ನಾನಿವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಒಗ್ಗರ್ಣೆ ಹಾಕ್ಕೊಂಡ್ರೆ ಆ ಟೇಸ್ಟ್ ಡಬಲ್ ಆಗುತ್ತೆ ಆ ಹೆಸರು ಪೊಂಗಲಿದ್ದು ತುಂಬಾ ಚೆನ್ನಾಗಿರುತ್ತೆ ಆಮೇಲೆ ಇದಕ್ಕೆ ನಾನಿವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೋಬೇಕು ನಾನು ಆಲ್ರೆಡಿ ಫಸ್ಟಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿಕೊಂಡು ನೀವು ಏನು ಮಾಡಬೇಕು ಒಂದು ಸ್ವಲ್ಪ ಉಪ್ಪು ಇದ್ದರೆ ಹಾಕ್ಕೊಂಡ್ರೆ ಆಯಿತು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನಾನಿದು ಅರ್ಧ ಕಪ್ಪು ರೈಸ್ ಮತ್ತು ಹೆಸರು ಬೇಳೆಗೆ ನಾನು ಮಾಡಿರೋದು ನೀವು ಜಾಸ್ತಿ ಮಾಡ್ತೀರ ಅಂದರೆ ಒಂದು ಸ್ವಲ್ಪ ಜಾಸ್ತಿನೇ ಒಗ್ಗರಣೆ ಹಾಕ್ಕೊಂಡು ನೀವು ಇದನ್ನು ಮಾಡ್ಕೋಬೇಕು ಅಂದರೆ ಒಂದು ಕಪ್ ಅಕ್ಕಿಗೆ ಒಂದು ಹೆಸರು ಬೇಳೆ ಹಾಕ್ಕೊಂಡು ಆಮೇಲೆ ನಾನು ಇವಾಗ ಒಗ್ಗರ್ನೆಗೆಲ್ಲ ಹಾಕಿರುವಂಥ ಇಂಗ್ರೀಡಿಯೆಂಟ್ಸು ಜಾಸ್ತಿ ಜಾಸ್ತಿನೇ ಹಾಕ್ಕೊಂಡು ನೀವು ಮಾಡ್ಕೋಬೇಕು ಆವಾಗ ಚೆನ್ನಾಗಿ ಬರುತ್ತೆ ಇದು ಬರೀ ಅರ್ಧ ಅಷ್ಟೇ ನಾನಿವಾಗ ನಿಮಗೆ ಹೇಳ್ಕೊಟ್ಟಿರೋದು ಅರ್ಧ ಕಪ್ ಮಾಡಿದರೆ ಮನೆಯಲ್ಲಿ ಒಂದು ಐದು ಆರು ಜನ ಇರೋ ಅಷ್ಟು ಜನಕ್ಕೆ ಸಾಕಾಗುತ್ತೆ ನೀವು ಇದನ್ನು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಖಾರ ಪೊಂಗಲ್ ರೆಡಿ ಆಯಿತು ಇದನ್ನು ನೀವು ಬ್ರೇಕ್ಫಾಸ್ಟಿಗೂ ಮಾಡ್ಕೋಬೋದು ಆಮೇಲೆ ಇದು ಸಂಕ್ರಾಂತಿ ಹಬ್ಬದಲ್ಲೆಲ್ಲ ಮಾಡ್ತಾರೆ ಸೌತ್ ಕಡೆಯಲ್ಲೆಲ್ಲ ಇದು ಜಾಸ್ತಿ ಸಂಕ್ರಾಂತಿ ಹಬ್ಬಕ್ಕೆಲ್ಲ ಮಾಡ್ತೀವಿ ಈ ರೆಸಿಪಿನ ನಾವು ಈಸಿಯಾಗಿ ಮನೇಲಿ ಒಂದು ಹತ್ತು ನಿಮಿಷದಲ್ಲಿ ಹೆಂಗೆ ರೆಡಿ ಮಾಡೋದಂತ ಇವತ್ತು ನಾನು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ ಈ ವಿಡಿಯೋಗೊಂದು ಲೈಕ್ ಕೊಡಲಿಕ್ಕಂತೂ ನೀವು ಮರೀಲೇಬೇಡಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತೋ ಇಲ್ವೋ ಅಂತ ನನಗೆ ಕಮೆಂಟಲ್ಲಿ ಒಂದು ಕಮೆಂಟ್ ಹಾಕಿ ನಿಮ್ಮ ಫೀಡ್ಬ್ಯಾಕ್ಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ಲರಿಗೂ ಶೇರ್ ಮಾಡಿ ನೆಕ್ಸ್ಟ್ ಹೊಸ ರೆಸಿಪಿಯೊಂದಿಗೆ ಹೊಸ ವಿಡಿಯೋ ಜೊತೆ ಬರ್ತೀನಿ ಬಾಯ್